ನಮಸ್ಕಾರ. ಇವತ್ತಿನ ವಿಡಿಯೋ ಕ್ಯಾಲ್ಕುಲೇಟರ್ ಇಲ್ಲದೆ ನಿವೃತ್ತಿಗೆ ಎಷ್ಟು ಮೊತ್ತ ಮಾಸಿಕವಾಗಿ ಹಾಕಬೇಕು ಎಂದು ತಿಳಿಯಿರಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ನಮಗೆ ಜನ ಸಾಮಾನ್ಯವಾಗಿ ಕೇಳುವ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನನಗೆ ರಿಟೈರ್ಮೆಂಟಿಗೆ ತಿಂಗಳಿಗೆ ಎಷ್ಟು ಹಣವನ್ನು ಉಳಿಸ್ತಾ ಹೋಗಬೇಕು? ಕ್ಯಾಲ್ಕುಲೇಟರನ್ನು ಬಳಸ್ಕೊಂಡ್ರೆ ಬಹಳ ಈಸಿ ಆಗುತ್ತೆ. ಆದರೆ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ದೇನೆ ಹೇಗೆ ಒಂದು ಮೊತ್ತವನ್ನು ನಿಗದಿಪಡಿಸೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ವಿಷದವಾಗಿ ಹೇಳ್ತಾ ಇದ್ದೇನೆ. ದಯವಿಟ್ಟು ಕೊನೆಯವರೆಗೂ ಕೇಳಿ. ಮತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ಇದು ಎಲ್ಲರಿಗೂ ಬೇಕಾದಂತ ವಿಚಾರ. ಮತ್ತು ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮೊದಲು ನೀವು ಮಾಡಬೇಕಾಗಿರೋ ಕೆಲಸ, ಕರೆಂಟ್ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂದ್ರೆ ಅದನ್ನು ಲೆಕ್ಕ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಫ್ಯೂಚರ್ ಎಕ್ಸ್ಪೆನ್ಸಸ್ ರಿಟೈರ್ಮೆಂಟ್ ಆದ್ಮೇಲೆ ಕ್ಯಾಲ್ಕುಲೇಷನ್ ಮಾಡಬಹುದು. ಇವತ್ತಿನ ಈ ವಿಡಿಯೋನ ನಾವು ಸೃಷ್ಟಿ ಮಾಡಿರೋದು ಎಂ ಪಟ್ಟಾಭಿರಾಮನ್ ಅನ್ನುವರು ಆನ್ಲೈನ್ ಅಲ್ಲಿ ಬರೆದಂತ ಒಂದು ಆರ್ಟಿಕಲ್ ಇಂದಾಗಿ. ಅಂದರೆ ಈ ಪರ್ಟಿಕ್ಯುಲರ್ ಲೆಕ್ಕಾಚಾರ ಏನಿದೆ ಇದು 30 ವರ್ಷ ಆಸುಪಾಸಿನಲ್ಲಿದ್ದವರಿಗೆ ಮಾತ್ರ ಸರಿಯಾಗಿ ಕೆಲಸ ಮಾಡುತ್ತೆ. ಸ್ವಲ್ಪ ಜಾಸ್ತಿ ವಯಸ್ಸಾದವರಿಗೆ ಇದು ಕೇವಲ ಒಂದು ರಫ್ ಐಡಿಯಾ. ಈಗ ಸ್ಟೆಪ್ಸ್ ಟು ರಫ್ಲಿ ಕ್ಯಾಲ್ಕುಲೇಟ್ ಅಮೌಂಟ್ ಟು ಬಿ ಇನ್ವೆಸ್ಟೆಡ್ ಪರ್ ಮಂತ್. ಮೊದಲನೇದು, ನಿಮ್ಮ ಮಂತ್ಲಿ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಏನಿದೆ ಅಂತ ಕ್ಯಾಲ್ಕುಲೇಷನ್ ಮಾಡಿ. ಅದರಲ್ಲಿ ಕೇವಲ ರೆಗ್ಯುಲರ್ ಎಕ್ಸ್ಪೆನ್ಸಸ್ ಇರಬೇಕು, ಗ್ರಾಸರಿ, ಎಸೆನ್ಷಿಯಲ್ ಎಕ್ಸ್ಪೆನ್ಸಸ್ ಇತ್ಯಾದಿ. ಅದರಲ್ಲಿ ನೀವು ಮಕ್ಕಳಿಗೆ ಕಟ್ಟುವಂತ ಫೀಸು ಮತ್ತೆ EMI ಇವುಗಳನ್ನು ನೀವು ಸೇರಿಸ್ಕೋಬಾರ್ದು. ಯಾಕಂತಂದ್ರೆ ರಿಟೈರ್ಮೆಂಟ್ ಆದ್ಮೇಲೆ ಆ ಖರ್ಚುಗಳು ಇರುವುದಿಲ್ಲ. ಉದಾಹರಣೆಗೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ 25,000 ಅಂತ ಇಟ್ಕೊಂಡ್ರೆ ಅದನ್ನ ಎ ಅಂತ ಕರೆಯೋಣ. ಈಗ ಎರಡನೇ ಸ್ಟೆಪ್, ರಿಟೈರ್ಮೆಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಕಮ್ಮಿ ಇರುತ್ತೆ, ಆದರೆ ಇನ್ಫ್ಲೇಷನ್ ಬಂದು ಆ್ಯಡ್ ಆಗೋದ್ರಿಂದ ಪ್ರಪೋರ್ಷನೇಟ್ಲಿ ಜಾಸ್ತಿ ಆಗುತ್ತೆ. ಐಡಿಯಲಿ ನೀವು ಅದೇನು ಮಂತ್ಲಿ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರಿ, ಅದನ್ನ ಎ ಅಂತ ಕರೆದಿದ್ವಿ, ಅದರಲ್ಲಿ 75-100% ಅನ್ನು ನೀವು ಸೇವ್ ಮಾಡಿದ್ರೆ ಆಸ್ ಅ ಥಂಬ್ ರೂಲ್ ನಿಮಗೆ ಅಂದಾಜು ರಿಟೈರ್ಮೆಂಟ್ಗೆ ಬೇಕಾದಂತ ದುಡ್ಡು ಸೃಷ್ಟಿಯಾಗುತ್ತೆ. ಉದಾಹರಣೆಗೆ ಮಂತ್ಲಿ ಎಕ್ಸ್ಪೆನ್ಸಸ್ ಎ 25,000 ಇದ್ರೆ 75-100% ಅಂದ್ರೆ 18,750-25,000 ಪರ್ ಮಂತ್. ಈಗ ಮೂರನೇ ಸ್ಟೆಪ್, ಟೋಟಲ್ ಇನ್ವೆಸ್ಟ್ಮೆಂಟ್ ಏನ್ ಮಾಡಿದ್ರಿ ರಿಟೈರ್ಮೆಂಟ್ಗೆ, ಅದರಲ್ಲಿ EPF, PPF, ಸ್ಟಾಕ್ಸ್, ಮ್ಯೂಚುವಲ್ ಫಂಡ್, ಪೋಸ್ಟ್ ಆಫೀಸ್ ಡಿಪಾಸಿಟ್ಸ್, NPS ಎಲ್ಲ ಲಿಕ್ವಿಡ್ ಇನ್ಸ್ಟ್ರೂಮೆಂಟ್ಗಳು ಇರ್ತವೆ. ಈಗ ನಾಲ್ಕನೇ ಸ್ಟೆಪ್, ನಾವು ಸ್ಟೆಪ್ ನಂಬರ್ 2 ಅಲ್ಲಿ ಹೇಳಿದ್ವಿ 75-100% ಆಫ್ ಮಂತ್ಲಿ ಎಕ್ಸ್ಪೆನ್ಸಸ್. ಆದರೆ ನಿಮಗೆ ಕರೆಕ್ಟ್ ಆಗಿರೋ ದುಡ್ಡು ಜಮಾ ಆಗಬೇಕು, ಏನೂ ತೊಂದರೆ ಆಗಬಾರ್ದು ಅಂತಂದರೆ ಐಡಿಯಲ್ ಸಿಚುವೇಶನ್ ರಿಟೈರ್ಮೆಂಟ್ಗೆ 100% ಆಫ್ ಎನ್ನು ನೀವು ಸೇವ್ ಮಾಡೋದು. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ಸು ಮತ್ತು ಮಂತ್ಲಿ ಸೇವಿಂಗ್ಸು ಆಲ್ಮೋಸ್ಟ್ ಈಕ್ವಲ್ ಇರಬೇಕು. ನಿಮ್ಮ ವಯಸ್ಸು ಇವಾಗ 30 ಅಂತಾದರೆ ನೀವೇನಾದರೂ ಜಾಸ್ತಿ ಹಣವನ್ನು ಉಳಿಸ್ತೀರಿ ಅಂತಂದರೆ ನಿಮಗೆ ಒಳ್ಳೆಯ ರಿಟೈರ್ಮೆಂಟ್ ಕಾರ್ಪಸನ್ನು ಮುಂದಿನ ದಿನಗಳಲ್ಲಿ ಪಡೆಯಬಹುದು. ಈಗ ಐದನೇ ಸ್ಟೆಪ್, ಐಡಿಯಲಿ ಪ್ರತಿ ತಿಂಗಳು ನೀವು ಎ ಅನ್ನುವಂಥ ಅಮೌಂಟನ್ನು ಸೇವ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ನೀವು ಅರ್ಲಿ ರಿಟೈರ್ಮೆಂಟ್ ತಗೋಬೇಕು ಅಂತಂದರೆ 5-10% ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಇನ್ವೆಸ್ಟ್ಮೆಂಟ್ ಮತ್ತು ಸೇವ್ಡ್ ಅಮೌಂಟನ್ನು. ಆವಾಗ ಜಾಸ್ತಿ ಅನುಕೂಲ ಆಗುತ್ತೆ. ಉದಾಹರಣೆಗೆ ಮೊದಲನೇ ವರ್ಷ ನೀವು ಪ್ರತಿ ತಿಂಗಳು 25,000 ರೂಪಾಯಿನ ಉಳಿಸ್ತೀರಿ ಅಂತಂದರೆ ಮುಂದಿನ ವರ್ಷದಿಂದ 27,500 ಮಾಡಬೇಕಾಗುತ್ತೆ. ಸೊ ಆನ್ ಅಂಡ್ ಸೋ ಫೋರ್. ಈಗ ಆರನೇ ಸ್ಟೆಪ್, ಅಕಸ್ಮಾತ್ ನಿಮ್ಮ ಮಂತ್ಲಿ ಸೇವಿಂಗ್ಸು ಮಂತ್ಲಿ ಎಕ್ಸ್ಪೆನ್ಸಸ್ ಅಷ್ಟು ಬರೋದಿಲ್ಲ ಅಂತಾದರೆ ಆವಾಗ ನಮ್ಮ ಸಲಹೆ ಏನು ಅಂತಂದರೆ ನಿಮ್ಮ ಇನ್ಕಮನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ಕೋಬೇಕು, ನಿಮ್ಮನ್ನು ಆದಷ್ಟು ಅಪ್ಗ್ರೇಡ್ ಮಾಡಿಕೊಳ್ಬೇಕು. ಈಗ ಸ್ಟೆಪ್ ನಂಬರ್ 7, ಅರ್ಲಿ ರಿಟೈರ್ಮೆಂಟಿಗೆ ಒಂದು ಟಿಪ್ ಕೊಡ್ತಾ ಇದ್ದೀನಿ. ಅದೇನು ಅಮೌಂಟು ಎ ಅಂತ ಹೇಳಿದೆ, ಅಕಸ್ಮಾತ್ ನೀವು ಅದರದ್ದು 2-3-4 ಪಟ್ಟು ಸೇವಿಂಗ್ಸ್ ಮಾಡಲಿಕ್ಕೆ ಆಗುತ್ತೆ ಅಂತಂದರೆ ಆವಾಗ ನೀವು 45-50 ವರ್ಷಕ್ಕೇ ನಿಮ್ಮ ರಿಟೈರ್ಮೆಂಟನ್ನು ಕಂಡುಕೊಳ್ಬೋದು. ಈಗ ಕೆಲವು ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಥಂಬ್ ರೂಲ್ ಏನು ಹೇಳುತ್ತೆ ಅಂತಂದರೆ ಈ ಪರ್ಟಿಕ್ಯುಲರ್ ಟೆಕ್ನಿಕ್ 45-50 ವರ್ಷ ಮೇಲಿನವರಿಗೆ ವರ್ಕ್ ಆಗೋದಿಲ್ಲ. ಯಾಕಂತಂದರೆ ಪವರ್ ಆಫ್ ಕಾಂಪೌಂಡಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ
ಬಹಳ ಜನ ನಾವು ನೋಡಿದ ಹಾಗೆ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಂತ್ಲಿ ಎಕ್ಸ್ಪೆನ್ಸಸ್ಗಿಂತ ಕಮ್ಮಿ ಇರುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ಜಾಸ್ತಿ ಮಾಡುವತ್ತ ಎಲ್ಲ ಪ್ರಯತ್ನವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ಸು ಜಾಸ್ತಿ ಇರಬೇಕು ಅಂತಂದರೆ ನೀವು ಚೆನ್ನಾಗಿ ಅರ್ನ್ ಮಾಡಬೇಕು, ಚೆನ್ನಾಗಿ ಸೇವ್ ಮಾಡಬೇಕು, ಚೆನ್ನಾಗಿ ಇನ್ವೆಸ್ಟ್ ಮಾಡಬೇಕು, ಹೈ ಪರ್ಸೆಂಟೇಜ್ ಆಫ್ ಅರ್ನಿಂಗ್. ಹಾಗೇನಾದರೂ ಈ ವಿಡಿಯೋದಲ್ಲಿ ಹೇಳಿದಂಥ ಸಜೆಷನ್ಸನ್ನು ನೀವು ಸೀರಿಯಸ್ ಆಗಿ ತಗೊಂಡ್ರೆ ಬಹುಶಃ ರಿಟೈರ್ಮೆಂಟಿಗೆ ನೀವು ಕೋಟಿಗಟ್ಟಲೆಯಲ್ಲಿ ಪಡೆಯಬಹುದು. ಮತ್ತೆ ನಿಮ್ಮ ಇನ್ವೆಸ್ಟ್ಮೆಂಟು ಸ್ವಲ್ಪ ಜಾಸ್ತಿ ಇದೆ ಅಂತಂದರೆ ನೀವು ರಿಟೈರ್ಮೆಂಟನ್ನ 55 ವರ್ಷಕ್ಕೆ ಕಂಡುಕೊಳ್ಬೋದು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಯಾವ ವಯಸ್ಸಿನಲ್ಲಿ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕಂತ ಇದ್ದೀನಿ? ಆ ನಂಬರನ್ನು ದಯವಿಟ್ಟು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.